नमस्कार एशिया नेट सुवर्ण न्यूज नानु भावना नागय्य बजेट मेले बेट्टदष्टु निरीक्षे विशेष चर्चा कार्यक्रम के एल्लरिगू स्वागत कर्नाटक कुरुक्षेत्र होस्तिलल्लि बजेट ब्रह्मास्त्र के बीजेपी सरकार सिद्धवागिदे नाळे बजेट मंडिसलिद्दारे सीएं बोम्मई बीजेपी सरकार कोने बजेट मंडनेगे क्षणगणने एरड तिंगळल्लि एलेक्षन इदे बीजेपी सरकार कोनेय बजेट मंडनी आगोदिदे ईगागले इलाखावारु सभे नडेसिद्दारे बोम्मई नाळे बेळग्गे 10:15 ಕ್ಕೆ ಬೊಮ್ಮಾಯಿ ಬಜೆಟ್ ಮಂಡನೆ ಮಾಡುತ್ತಾರೆ ಇದು ಜನಪರ ಬಜೆಟ್ ಆಗುತ್ತಾ ಜನಪ್ರಿಯ ಬಜೆಟ್ ಆಗುತ್ತಾ ಅನ್ನೋದು ಪ್ರಶ್ನೆ ಬೊಮ್ಮಾಯಿ ಬಜೆಟ್ ಗೆ ಕೌಂಟ್ ಡೌನ್ ಶುರುವಾಗಿದ್ದು ನಿರೀಕ್ಷೆಗಳು ಗರಿಗೆದರಿವೆ ಹೊರೆ ಇಲ್ಲದ ಬಜೆಟ್ ಮಂಡನೆಗೆ ಸಿಎಂ ರೆಡಿ ಆದ್ರ ಜನಪರ ಬಜೆಟ್ ಮಂಡನೆಗೆ ಬೊಮ್ಮಾಯಿ ಸಿದ್ಧವಾಗಿದ್ದಾರೆ ಯಾವ ವಲಯಕ್ಕೆ ಏನು ಸಿಗುತ್ತೆ ಅನ್ನೋದು ಪ್ರಶ್ನೆ ಈ ಬಾರಿಯ ನಿರೀಕ್ಷೆ 3 ಲಕ್ಷ ಕೋಟಿ ಗಾತ್ರದ ಬಜೆಟ್ ಕಳೆದ ಬಾರಿ 2,65,720 ಕೋಟಿ ಗಾತ್ರದ ಬಜೆಟ್ ಮಂಡನೆಯಾಗಿತ್ತು ಆದಾಯ ತೆರಿಗೆ ತೆರಿಗೆಯ ಆದಾಯ ಹೆಚ್ಚಾಗಿರೋದ್ರಿಂದ ಬಜೆಟ್ ಗಾತ್ರ ಹೆಚ್ಚಳವಾಗೋ ಸಾಧ್ಯತೆ ಇದೆ 10 ತಿಂಗಳಲ್ಲಿ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚಿನ ತೆರಿಗೆ ಸಂಗ್ರಹ ಆಗಿದೆ ಜನವರಿ ತಿಂಗಳಲ್ಲೇ 6000 ಕೋಟಿಗೂ ಅಧಿಕ ತೆರಿಗೆ ಸಂಗ್ರಹ ಆಗಿದ್ದು ವಾಣಿಜ್ಯ ತೆರಿಗೆ ಮೂಲಕ ಭರ್ಜರಿ ಆದಾಯ ಸಂಗ್ರಹ ಆಗಿದೆ ಕೃಷಿ ವಲಯಕ್ಕೆ ಏನು ನಿರೀಕ್ಷೆ ಇದೆ ಕಾರ್ಮಿಕ ವಲಯಕ್ಕೆ ಏನು ನಿರೀಕ್ಷೆ ಇದೆ ಮಹಿಳೆಯರ ಕುರಿತಾಗಿ ಬಜೆಟ್ ನಲ್ಲಿ ಏನೆಲ್ಲ ಅನುದಾನಗಳು ಇರುತ್ತೆ ಸಿಎಂ ಬಜೆಟ್ ಸೂಟ್ಕೇಸ್ ನಲ್ಲಿ ಏನೇನು ಇರಬಹುದು ಈ ಬಾರಿ 3 ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡನೆ ಸಾಧ್ಯತೆ ಇದೆ ಕಳೆದ ಬಾರಿ 2,65,720 ಕೋಟಿ ಗಾತ್ರದ ಬಜೆಟ್ ಮಂಡನೆಯಾಗಿತ್ತು ತೆರಿಗೆ ಆದಾಯ ಹೆಚ್ಚಾಗಿರೋದ್ರಿಂದ ಬಜೆಟ್ ಗಾತ್ರ ಹೆಚ್ಚಳ ಸಾಧ್ಯತೆ ಇದೆ 10 ತಿಂಗಳ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚಿನ ತೆರಿಗೆ ಸಂಗ್ರಹ ಬಂದಿದೆ ಜನವರಿ ತಿಂಗಳಲ್ಲೇ 6000 ಕೋಟಿಗೂ ಅಧಿಕ ತೆರಿಗೆ ಸಂಗ್ರಹ ಆಗಿದೆ ವಾಣಿಜ್ಯ ತೆರಿಗೆ ಮೂಲಕ ಭರ್ಜರಿ ಆದಾಯ ಸಂಗ್ರಹ ಎಲೆಕ್ಷನ್ ವರ್ಷದಲ್ಲಿ ಸಿಎಂ ಬೊಮ್ಮಾಯಿ ಬಂಪರ್ ಗಿಫ್ಟ್ ಕೊಡ್ತಾರ ಮುಂದೆ ಎಲೆಕ್ಷನ್ ಇರೋದ್ರಿಂದ ಸಾರ್ವಜನಿಕ ವಲಯದಲ್ಲಿ ಹಂಗಿದ್ದೊಂದು ನಿರೀಕ್ಷೆ ಇರುತ್ತೆ ಒಂದು ಜನಪ್ರಿಯ ಬಜೆಟ್ ಆಗುತ್ತೆ ಇದು ಎಲೆಕ್ಷನ್ ನ ಗಮನದಲ್ಲಿ ಇಟ್ಕೊಂಡು ಗಿಫ್ಟ್ ಗಳ ಮೇಲೆ ಗಿಫ್ಟ್ ಗಳು ಸರ್ಕಾರಗಳು ಕೊಡುತ್ತವೆ ಅಂತ ಈ ಬಾರಿಯ ಬಜೆಟ್ ನಲ್ಲಿ ಆ ನಿರೀಕ್ಷೆ ನಿಜವಾಗುತ್ತ ಇದು ಎಲೆಕ್ಷನ್ ಬಜೆಟ್ ಅನ್ನೋದಾದ್ರೆ ಜನರನ್ನ ಓಲೈಸುವ ಬಜೆಟ್ ಆಗುತ್ತ ಸಿಎಂ ಹುದ್ದೆಗೇರಿದ ಬಳಿಕ ಬೊಮ್ಮಾಯಿಯ ಎರಡನೇ ಬಜೆಟ್ ಎಲೆಕ್ಷನ್ ಬಜೆಟ್ ಮಂಡನೆ ಮೂಲಕ ಸಿಎಂ ಮತ ಶಿಕಾರಿಗೆ ಹೊರಡುತ್ತಾರ ಈ ಬಾರಿಯ ಬಜೆಟ್ ಎಲೆಕ್ಷನ್ ಬಜೆಟ್ ಆಗುತ್ತ ಬೊಮ್ಮಾಯಿ ಸರ್ಕಾರದ ಮೇಲೆ ಬಹಳಷ್ಟು ನಿರೀಕ್ಷೆಗಳಿವೆ ಆ ನಿರೀಕ್ಷೆಗಳು ಯಾಕೆ ಅಂದ್ರೆ ಎಲೆಕ್ಷನ್ ಇದೆ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಜನಪ್ರಿಯ ಬಜೆಟ್ ಜನರನ್ನ ಓಲೈಸೋ ಬಜೆಟ್ ಗಳು ಬರಬಹುದು ಅಂತ ಹಾಗಾದ್ರೆ ಏನು ಇರಬಹುದು ಏನೆಲ್ಲ ನಿರೀಕ್ಷೆ ಇದೆ ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಹಿರಿಯ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಜಾಯಿನ್ ಆಗಿದ್ದಾರೆ ಪ್ರಶಾಂತ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬಾಬು
ಜನಪ್ರಿಯ ಬಜೆಟ್ ಅಥವಾ ಎಲೆಕ್ಷನ್ ಬಜೆಟ್ ಇನ್ನೇನು 2 ತಿಂಗಳಿದೆ ಎಲೆಕ್ಷನ್ ಗೆ ಬೊಮ್ಮಾಯಿ ಸರ್ಕಾರದ ಮೇಲೆ ಒಂದು ನಿರೀಕ್ಷೆ ಅಂತ ಇರುತ್ತೆ ಈಗ ಜನಸಾಮಾನ್ಯ ಏನು ಅನ್ಕೊಳ್ತಾನೆ ಅಂದ್ರೆ ಎಲೆಕ್ಷನ್ ಇದೆ ಆಬ್ವಿಯಸ್ಲಿ ಒಂದು ಜನಪ್ರಿಯ ಘೋಷಣೆಗಳಾಗುತ್ತೆ ನಮ್ಮನ್ನ ಓಲೈಸೋದಕ್ಕೆ ಅವರಿಗೆ ಇರೋ ಕೊನೆಯ ಅವಕಾಶ ಅಂತ ಏನು ನಿರೀಕ್ಷೆ ಇದೆ ರಾಜ್ಯ ಸರ್ಕಾರದಿಂದ ನೋಡಿ ಎರಡು ಮೂರು ಅಂಶಗಳು ನಿಶ್ಚಿತವಾಗಿವೆ ಒಂದು ಜಿಎಸ್ಟಿ ಸಂದರ್ಭದಲ್ಲಿ ಏನೊಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು 5 ವರ್ಷಗಳ ಕಾಲ ನಾವು ಜಿಎಸ್ಟಿ ಕಾಂಪೆನ್ಸೇಷನ್ ಅನ್ನು ರಾಜ್ಯಕ್ಕೆ ಕೊಡ್ತೀವಿ ಅಂತಕಂತದ್ದು ಅದು ಮುಕ್ತಾಯ ಆಗತಕ್ಕಂತ ವರ್ಷ ಇದು ಜೊತೆ ಜೊತೆಗೆ ರಾಜ್ಯದ ಟ್ಯಾಕ್ಸ್ ಕಲೆಕ್ಷನ್ಸ್ ಕೂಡ ಬೊಕ್ಕಸಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹಣ ಬರ್ತಾ ಇದೆ ಜನವರಿ ತಿಂಗಳಲ್ಲೇ ನಾವು ನೋಡಿದೀವಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಕೂಡ ಆಗ್ತಾ ಇದೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ಯೋಜನೆಗಳ ಅಲೋಕೇಷನ್ ಪ್ಯಾಟರ್ನ್ ಏನಿದೆ ಅದು ಬದಲಾಗ್ತಾ ಇದೆ ಫಾರ್ ಎಕ್ಸಾಂಪಲ್ ಈಗ ಜಲ ಜೀವನ್ ಮಿಷನ್ ಗೆ ಹೆಚ್ಚು ಹಣ ದೊರಕ್ತಾ ಇದ್ರೆ ನರೇಗಾದ ಒಂದು ಹಣದ ಅಲೋಕೇಷನ್ ಅನ್ನು ಕೇಂದ್ರ ಸರ್ಕಾರ ಮೊನ್ನೆಯ ಬಜೆಟ್ ನಲ್ಲಿ ಕಡಿಮೆ ಮಾಡಿದೆ ಈಗ ರಾಜ್ಯ ಸರ್ಕಾರ ಒಂದು ಬ್ಯಾಲೆನ್ಸ್ ಆಗಿರತಕ್ಕಂತ ಬಜೆಟ್ ಅನ್ನು ಕೊಡಬೇಕಾಗುತ್ತೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಬೊಮ್ಮಾಯಿ ಅದನ್ನು ಹೇಗೆ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಮುಖ್ಯ ಯಾಕಂದರೆ ಫಿಸ್ಕಲ್ ಡೆಫಿಸಿಟ್ ಅನ್ನು ಕರೋನಾ ಸಂದರ್ಭದಲ್ಲಿ ಹಿಗ್ಗಿಸ್ತಕ್ಕಂಥದ್ದಕ್ಕೆ ಅವಕಾಶ ಇತ್ತು ಇಡೀ ವಿಶ್ವದಲ್ಲೆಲ್ಲ ಫಿಸ್ಕಲ್ ಡೆಫಿಸಿಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಜನರಿಗೆ ನೇರವಾಗಿ ಹಣ ತಲುಪಿಸಿ ಯೋಜನೆಗಳನ್ನು ತಲುಪಿಸಿ ಅಂತಕ್ಕಂಥ ರೀತಿಯಲ್ಲಿ ಸರ್ಕಾರಗಳು ಹೊರಟಿದ್ವು ಆದರೆ ಪೋಸ್ಟ್ ಕೊರೋನಾ ಪೀರಿಯಡ್ನಲ್ಲಿ ಫಿಸ್ಕಲ್ ಡೆಫಿಸಿಟ್ ವಿತ್ತೀಯ ಕೊರತೆ ಏನಿರುತ್ತೆ ಅಂದರೆ ನಿಮ್ಮ ಆದಾಯದ ಸಂಗ್ರಹ ಮತ್ತು ಖರ್ಚು ಮಾಡತಕ್ಕಂಥದ್ದಕ್ಕೇನಿರುತ್ತೆ ಆ ಒಂದು ವಿತ್ತೀಯ ಕೊರತೆಯನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಕೂಡ ಮಾಡಿದೆ ನಿರ್ಮಲಾ ಸೀತಾರಾಮನ್ ಕೂಡ ಈ ಬಾರಿ ಹೇಳಿದ್ದಾರೆ ಫಿಸ್ಕಲ್ ಡೆಫಿಸಿಟ್ನ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಮನಸ್ಸಿಗೆ ಬಂದಂತೆ ಹಣವನ್ನು ಕೊಡಲಿಕ್ಕಾಗಲ್ಲ ಆದರೆ ಚುನಾವಣೆಗಳು ಕೂಡ ಇವೆ ಮೊದಲೆಲ್ಲ ಏನು ಮಾಡಲಾಗ್ತಾ ಇತ್ತು ಲೇಖಾನುದಾನ ಅಂದರೆ 4 ತಿಂಗಳ ಒಂದು ಬಜೆಟನ್ನು ಮಂಡಿಸಿ ಈ ಬಾರಿ ಕೂಡ ಬೊಮ್ಮಾಯಿಯವರು ಅದನ್ನೇ ಮಾಡ್ತಾರೆ ಅಂತ ಅನಿಸುತ್ತೆ ಆದರೆ ಚುನಾವಣೆ ವರ್ಷದಲ್ಲಿ ನಾವು ನೋಡಿದ್ದೀವಿ ಎಲ್ಲ ಸರ್ಕಾರಗಳು ಕೂಡ ಹೆಚ್ಚೆಚ್ಚು ಯೋಜನೆಗಳನ್ನು ಜನಪ್ರಿಯ ಯೋಜನೆಗಳನ್ನು ಕೊಡ್ತವೆ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಕಳೆದ 1 ತಿಂಗಳಿನಿಂದ ಹೇಳ್ತಾ ಇದೆ ನಾವು ಅಧಿಕಾರಕ್ಕೆ ಬಂದರೆ ದಿಲ್ಲಿ ಮಾದರಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಏನು ಕೊಟ್ಟರು ಅದೇ ರೀತಿ 200 MW ಒಂದು ವಿದ್ಯುತ್ತನ್ನು ನಾವು ಉಚಿತವಾಗಿ ಕೊಡ್ತೀವಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಹೇಳ್ತಾ ಇದೆ ಒಂದು ಕಡೆ ಎನರ್ಜಿ ಸೆಕ್ಟರ್ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಬೆಸ್ಕಾಂ ಬಿಟ್ಟರೆ ನಿಮಗೆ ಹೆಸ್ಕಾಂ ಚೆಸ್ಕಾಂ ಜೆಸ್ಕಾಂ ಎಲ್ಲವೂ ಕೂಡ ಅಂಡರ್ ಲಾಸ್ನಲ್ಲಿವೆ ಆ ಸಂದರ್ಭದಲ್ಲಿ ಒಂದು ಕಡೆ ಕಾಂಗ್ರೆಸ್ಸಿನ ಚುನಾವಣಾ ಘೋಷಣೆಗೆ ಪ್ರತಿಕ್ರಿಯೆಯಾಗಿ ಸರ್ಕಾರ ಏನು ಘೋಷಣೆ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ ಜನ ಅಂದರೆ ನೀವು ಜನಪ್ರಿಯತೆ ಕಡೆ ಹೋಗ್ತಿರೋ ಅಥವಾ ಫಿಸ್ಕಲ್ ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ತಿರೋ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ ಕಾಂಗ್ರೆಸ್ ಆ ಘೋಷಣೆಯನ್ನು ಮಾಡಿದೆ ನಾವು ಅಧಿಕಾರಕ್ಕೆ ಬಂದರೆ 2,000 ರೂಪಾಯಿ ಪ್ರತಿ ಹೌಸ್ ವೈಫ್ಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಹೇಳ್ತಾ ಇದೆ ಅದಕ್ಕೆ ಪ್ರತಿಯಾಗಿ ಬೊಮ್ಮಾಯಿಯವರ ಮೇಲೂ ಕೂಡ ಒತ್ತಡ ಇರುತ್ತೆ ಆ ಒತ್ತಡಕ್ಕೆ ಪ್ರತಿಯಾಗಿ ಸರ್ಕಾರ ಏನೇನು ಘೋಷಣೆಗಳನ್ನು ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ ಆದರೆ ನನಗನ್ಸುತ್ತೆ ಈ 2 ಶಬ್ದಗಳು ಒಂದು ಫಿಸ್ಕಲ್ ಡಿಸಿಪ್ಲಿನ್ ವಿತ್ತೀಯ ಶಿಸ್ತು ನಾವು ನೋಡಿದ್ದೀವಿ ವಿತ್ತೀಯ ಶಿಸ್ತನ್ನು ಕಾಪಾಡಿಕೊಳ್ಳಾರದೆ ಶ್ರೀಲಂಕಾ ನೇಪಾಲದಂತಹ ದೇಶಗಳು ಏನೆಲ್ಲ ಅನುಭವಿಸ್ ಮಾಲ್ಡೀವ್ಸ್ ಶ್ರೀಲಂಕಾ ನೇಪಾಲ್ ಪಾಕಿಸ್ತಾನ ಏನು ಅನುಭವಿಸ್ತಾ ಇದೆ ಅಂತಕ್ಕಂಥದ್ದು ಇನ್ನೊಂದು ಕಡೆ ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಅದರ ಪ್ರಮಾಣವನ್ನು ಕಡಿಮೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲ ಶಿಸ್ತಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಅದೆಲ್ಲದರ ಮಧ್ಯೆ ಚುನಾವಣೆ ಜನಪ್ರಿಯತೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇವೆಲ್ಲವೂ ಕೂಡ ಇದೆ ಹೀಗಾಗಿ ಬೊಮ್ಮಾಯಿಯವರ ಈ ಬಜೆಟ್ ಎಷ್ಟು ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಭಾವನೆ ಎಷ್ಟು ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಯಾವ ಯಾವ ವಲಯಕ್ಕೆ ಏನು ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ ಅದು ಏನೇನು ನಿರೀಕ್ಷೆಗಳಿವೆ ಅಂತ ನಾವು ಹೀಗೆ ಜನರನ್ನು ಮಾತಾಡಿಸ್ತಾ ಹೋದಾಗ ರೈತರ ವಲಯ ರೈತ ವರ್ಗ ಒಂದು ಒಂದು ಚೂರು ಮುನಿಸ್ಕೊಂಡಿದೆ ಅಂತ ಅನ್ನಿಸ್ತು ಬಿ ಜೆ ಪಿಯ ಬಗ್ಗೆ ರೈತರ ನಿರೀಕ್ಷೆಗಳೇನಿದೆ ರಾಜ್ಯ ಸರ್ಕಾರದಿಂದ ಭಾವನಾ ನೋಡಿ ನಿಶ್ಚಿತವಾಗಿ ರೈತ ಸಮುದಾಯ ನನಗನ್ಸುತ್ತೆ ಮೋದಿಯವರ ಹೆಚ್ಚು ವಲ್ನರೇಬಲ್ ಆಗಿರ್ತಕ್ಕಂಥ 2 ಕ್ಷೇತ್ರಗಳು ನಾನು ಇಡೀ ಸೆಂಟ್ರಲ್ ಪಾಲಿಟಿಕ್ಸನ್ನು ಕೂಡ ಗಣನೆಗೆ ತೆಗೆದುಕೊಂಡ ಒಂದು ಬೆಲೆ ಏರಿಕೆ ಮೊನ್ನೆ ಇಂಡಿಯಾ ಟುಡೇ ಸರ್ವೆಯಲ್ಲೂ ಕೂಡ ಜನರಿಗೆ ಕೇಳಲಾಯಿತು ಮೋದಿ ಸರ್ಕಾರದ ಮೇಲಿನ ಸಿಟ್ಟಿಗೆ ಕಾರಣ ಅಂತಾದರೆ 2 ಕಾರಣಗಳು ಅಂತ ಕೇಳಿದಾಗ ಒಂದು ಬೆಲೆ ಏರಿಕೆ ಪ್ರೈಸ್ ರೈಸ್ ಇನ್ನೊಂದು ಪ್ರಾಯಶಃ ಕೃಷಿ ಕ್ಷೇತ್ರದಲ್ಲಿ ಒಂದು ರೀತಿಯ ನಾರಾಜ್ಗಿ ಇದೆ ಅದು ಕೇವಲ ಮೋದಿ ಸರ್ಕಾರ ಬಿ ಜೆ ಪಿಯಿಂದಂತಲ್ಲ ಕಳೆದ ಸಿರೀಸ್ ಆಫ್ 30-35 ವರ್ಷಗಳ ನಮ್ಮ ಧೋರಣೆಗಳೇನಿವೆ ಜಾಗತೀಕರಣದ ನಿಟ್ಟಿನಲ್ಲಿ
ಕೃಷಿ ಕ್ಷೇತ್ರ ನಿಶ್ಚಿತವಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ರೈತರ ಆತ್ಮಹತ್ಯೆಯನ್ನು ದಾರುಣ ಘಟನೆಗಳನ್ನು ನಾವು ಇಡೀ ದೇಶದಲ್ಲಿ ನೋಡಿದ್ದೀವಿ. ಹಾಗಾಗಿ ರೈತಾಪಿ ಸಮುದಾಯ ನಿಶ್ಚಿತವಾಗಿ ಸರ್ಕಾರದಿಂದ ಬಯಸ್ತಾ ಇದೆ. ಆದರೆ ಈಗ ಅದಕ್ಕೆ ಸಾಲ ಮನ್ನಾ ಒಂದೇ ಒಂದು ರೀತಿಯ ಮ್ಯಾಜಿಕ್ ವಾಂಡ್, ಅಂದರೆ ಕೃಷಿ ಕ್ಷೇತ್ರದ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಸಾಲ ಮನ್ನಾ ತನ್ನಿ ಅಂತಕ್ಕಂಥದ್ದನ್ನು ಅನೇಕ ರಾಜಕೀಯ ಪಕ್ಷಗಳು ಫಾಲೋ ಮಾಡ್ತಿದ್ವು. ಬಿ ಜೆ ಪಿ ಕೂಡ ಉತ್ತರ ಪ್ರದೇಶದಲ್ಲಿ ಸಾಲ ಮನ್ನಾದ ಘೋಷಣೆ ಮಾಡಿತ್ತು. ಆದರೆ ಸಾಲ ಮನ್ನಾದಿಂದ ಯಾವುದೇ ರೀತಿಯ ಸಮಸ್ಯೆಗಳು ಬಗೆಹರಿಯಲ್ಲ ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ಹಾಗೆ ಮೋದಿ ಸರ್ಕಾರ ಕೃಷಿ ಕಾನೂನುಗಳನ್ನು ತರ್ತಕ್ಕಂಥ ಪ್ರಯತ್ನ ಮಾಡಿತು. ಆದರೆ ರೈತರಲ್ಲಿ ಒಂದು ಆಕ್ಸೆಪ್ಟಿಬಿಲಿಟಿ ಇಲ್ಲದೆ, ವಿಶ್ವಾಸಾರ್ಹತೆಯ ಕೊರತೆಯಿಂದ ಆ ಕೃಷಿ ಕಾನೂನುಗಳನ್ನು ತರಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಕೃಷಿ ಕ್ಷೇತ್ರದಲ್ಲಿ, ಪ್ರಮುಖವಾಗಿ ಗ್ರಾಮೀಣ ಕ್ಷೇತ್ರದಲ್ಲಿ, ಒಂದು ಕಡೆ ಮೂಲಭೂತ ಸೌಕರ್ಯದ ಅಭಿವೃದ್ಧಿಯ ಜೊತೆ ಜೊತೆಗೆ ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಶೀತಲೀಕರಣದಿಂದ ಹಿಡಿದು ಮಾರ್ಕೆಟ್, ಅದನ್ನು ಅಂದರೆ ಮಾರ್ಕೆಟಿಗೆ ತರಬೇಕು. ನೀವು ಜಮೀನಿನಿಂದ ಮಾರ್ಕೆಟ್ಗೆ ತರುವವರೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಏನು ಇನ್ಫ್ರಾಸ್ಟ್ರಕ್ಚರ್ಗಳು ಬೇಕಾಗ್ತವೆ. ಅವು ಲ್ಯಾಕಿಂಗ್ ಇನ್ ಇಂಡಿಯಾ. ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಒತ್ತನ್ನು ಸರ್ಕಾರವು ಕೊಡ್ತಾ ಇದೆ, ಪ್ರೈವೇಟ್ ಸೆಕ್ಟರ್ ಕೂಡ ದೊಡ್ಡ ಮಟ್ಟದಲ್ಲಿ ಗ್ರಾಮೀಣ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ. ಆದರೆ ಇಟ್ ಇಸ್ ಸ್ಟಿಲ್ ಲ್ಯಾಕಿಂಗ್. ಈಗ ಟೊಮೆಟೊ ಇವತ್ತೊಂದು ಬೆಲೆ ಇರುತ್ತೆ, ನಾಳೆ ಒಂದು ಬೆಲೆ ಇರುತ್ತೆ. ರೈತರಿಗೆ ಅದು ಬೆಲೆ ಜಾಸ್ತಿ ಆದಾಗಲೂ ರೈತರಿಗೆ ಹಣ ದೊರಕಲ್ಲ. ಕರೆಕ್ಟ್. ಈ ರೀತಿಯಾಗಿರ್ತಕ್ಕಂಥ ಡಿಮ್ಯಾಂಡ್ ಸಪ್ಲೈ ಇಶ್ಯೂಸ್ಗಳಿವೆ. ಇವುಗಳನ್ನು ನನಗನ್ಸುತ್ತೆ ಇವುಗಳನ್ನು ಕೇವಲ ಕರ್ನಾಟಕ ಸರ್ಕಾರ ಕುಳಿತು ಬಗೆಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇರ್ ಶುಡ್ ಬಿ ಎ ಪಾಲಿಸಿ, ಅದಕ್ಕೊಂದು ಪಾಲಿಸಿ ಬೇಕಾಗುತ್ತೆ. ಆದರೆ ನಿಶ್ಚಿತವಾಗಿ ನೀವು ಹೇಳದಂತೆ ಚುನಾವಣೆಯ ವರ್ಷದಲ್ಲಿ ಗ್ರಾಮೀಣ ಕ್ಷೇತ್ರ, ರೈತಾಪಿ ವರ್ಗ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಬೊಮ್ಮಾಯಿಯವರ ಮೇಲೆ ಇಟ್ಕೊಂಡಿದೆ. ಯಾಕಂದರೆ ಈಗೇನು ಬಿ ಜೆ ಪಿ ಕೇವಲ ಸಿಟಿ ಬೇಸ್ಡ್ ಪಾರ್ಟಿ ಅಲ್ಲ, 94-99 ಅದೊಂದು ರೀತಿ ಅರ್ಬನ್ ಪಾರ್ಟಿ ಆಗಿತ್ತು. ಇವತ್ತು ಯಡಿಯೂರಪ್ಪನವರು ಬಂದ ನಂತರ ಗ್ರಾಮೀಣ ಕ್ಷೇತ್ರ, ರೈತಾಪಿ ವರ್ಗದ ನಾಯಕರು ಅನ್ನುವ ರೀತಿಯಲ್ಲಿ ಯಡಿಯೂರಪ್ಪನವರು ಗುರುತಿಸ್ಕೊಳ್ತಾ ಇದ್ರು. ಕರ್ನಾಟಕದಲ್ಲಿ ಬಿ ಜೆ ಪಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಗ್ರಾಮೀಣ ಕ್ಷೇತ್ರಗಳು ಬಿ ಜೆ ಪಿಗೆ ಮತಗಳನ್ನು ನೀಡ್ತವೆ. ಅಂಥ ಸಂದರ್ಭದಲ್ಲಿ ರೈತಾಪಿ ವರ್ಗಕ್ಕೆ ಬೊಮ್ಮಾಯಿ ಬಜೆಟ್ನಲ್ಲಿ ಏನು ಕೊಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಎಮ್ ಎಸ್ ಪಿ ಇಶ್ಯೂಸ್ ಇರ್ಬೋದು, ಇವೆಲ್ಲವೂ ಕೂಡ ಈಗ ಅದನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತೆ. ಆದರೆ ಒಂದು ಹೊಲಿಸ್ಟಿಕ್ ಡೆವಲಪ್ಮೆಂಟ್ನ ದೃಷ್ಟಿಯಿಂದ, ಅಂದರೆ ಕೃಷಿ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ರೈತಾಪಿ ವರ್ಗಕ್ಕೆ ಒಂದಿಷ್ಟು ಕಾಂಪೆನ್ಸೇಷನ್ನ ದೃಷ್ಟಿಯಿಂದ ಬೊಮ್ಮಾಯಿ ನಾಳೆ ಏನು ಘೋಷಣೆ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕೃಷಿ ಕ್ಷೇತ್ರದಲ್ಲಿ ನಿಶ್ಚಿತವಾಗಿರ್ತಕ್ಕಂಥ ಒಂದು ನಿರೀಕ್ಷೆಗಳಿವೆ. ಖಂಡಿತ ಇದೆ. ಇದು ಕೃಷಿ ಕ್ಷೇತ್ರದ ಬಗ್ಗೆ ನಾವು ಮಾತನಾಡಿದ್ವಿ. ಉಳಿದ ಕ್ಷೇತ್ರಗಳ ಬಗ್ಗೆ ಏನೆಲ್ಲ ನಿರೀಕ್ಷೆ ಇದೆ? ಶ್ರಮಿಕ ವರ್ಗ ಏನು ನಿರೀಕ್ಷೆ ಮಾಡ್ತಿದ್ದಾರೆ? ಮಹಿಳೆಯರು ಏನು ನಿರೀಕ್ಷೆ ಮಾಡ್ತಿದ್ದಾರೆ? ಈಗಾಗಲೇ ಕಾಂಗ್ರೆಸ್ ಹೇಳಿದೆ ಪ್ರತಿ ಗೃಹಿಣಿಗೂ 2,000 ರೂಪಾಯಿ ಕೊಡ್ತೀವಿ ಅಂತ. ಈ ಬಜೆಟ್ನಲ್ಲಿ ಬಿ ಜೆ ಪಿ ಸರ್ಕಾರ ಏನು ಕೊಡುತ್ತೆ ಅನ್ನೋ ನಿರೀಕ್ಷೆಗಳಿವೆ. ಇವೆಲ್ಲದರ ಬಗ್ಗೆ ಚರ್ಚೆ ಮುಂದುವರಿಸ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.